ಪಿಂಚಣಿ ದುಡ್ಡು ಬಹುತೇಕರಿಗೆ ಬೇಕು ಬೇಡ ಅನ್ನೋ ಥರ ಇದೆ. ಆದರೆ ಒಂದು ವರ್ಗಕ್ಕೆ ಮಾತ್ರ ಪಿಂಚಣಿ ಬೇಕೇ ಬೇಕು. ಪಿಂಚಣಿ ನಂಬಿಕೊಂಡು ಜೀವನ ಸಾಗಿಸೋಕೆ ಆಗಲ್ಲ ನಿಜ, ಆದರೆ ದೈನಂದಿನ ಬದುಕಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಬೋದು. ಮಾತ್ರೆ ತಗೊಳ್ಳೋದು, ರೇಷನ್ ತಗೊಳ್ಳೋದು ಸೇರಿ ಇತರೆ ಅವಶ್ಯಕತೆಗಳಿಗೆ ಉಪಯೋಗ ಬರ್ತಿದೆ. ಆದರೆ ಇದು ಸಹ ಈಗ ಸರಿಯಾಗಿ ಸಿಗ್ತಿಲ್ಲ. ಬಹುತೇಕರಿಗೆ ಪಿಂಚಣಿ ಸಿಗದೆ ಪೇಚಾಟಕ್ಕೆ ಸಿಲುಕಿಕೊಂಡಿದ್ದಾರೆ. ವಿಧವಾ ಪೆನ್ಷನ್ ಸಾಲುಗಟ್ಟಿ ನಿಂತಿರೋ ಮಹಿಳೆಯರು ನೆಲದ ಮೇಲೆ ಕೂತು ತಮ್ಮ ಸರದಿ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರೋ ಬಡ ಜೀವಗಳು, ಪಾಪ ಬಿರು ಬಿಸಿಲಿನಲ್ಲಿ ಈ ಹಿರಿ ಜೀವಗಳು ಪರದಾಡ್ತಾ ಇರೋದು ನೋಡಿದ್ರೆ ಕರಳು ಚುರ್ರನ್ನತ್ತೆ. ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಕಚೇರಿಗಳ ಬಳಿ ದಿನನಿತ್ಯ ಕಂಡು ಬರ್ತಾ ಇರುವ ದೃಶ್ಯಗಳಿವು. ಬೆಂಗಳೂರು ಜಿಲ್ಲೆಯಲ್ಲಿ ಬಹುತೇಕ ಮಂದಿಗೆ ಕಳೆದ 4 ತಿಂಗಳಿಂದ ಪಿಂಚಣಿ ಸಿಗ್ತಾ ಇಲ್ಲ. ಪಿಂಚಣಿಗಾಗಿ ಕಚೇರಿಯಿಂದ ಕಚೇರಿಗೆ ಅಲಿದು ಅಲಿದು ಜನ ಹೈರಾಣಾಗಿದ್ದಾರೆ. ಹೀಗಾಗಿ ವೃದ್ಧರು, ವಿಧವೆಯರು, ವಿಶೇಷ ಚೇತನರು ಕಂಗಾಲಾಗಿದ್ದಾರೆ. ಪಿಂಚಣಿ ಯೋಜನೆಗಳು ಬಂದ್ ಆಗಿದ್ಯಾ? ಪೆನ್ಷನ್ ಯಾಕೆ ಸಿಗ್ತಿಲ್ಲ? 2 ವರ್ಷದಿಂದ ಬಂದಿಲ್ಲ. ಬೆಂಗಳೂರಿನ ಬಹುತೇಕ ಜನರಿಗೆ ಪೆನ್ಷನ್ ಸಿಗ್ತಾ ಇಲ್ಲ. ಇದರಿಂದ ಪೆನ್ಷನ್ ಯೋಜನೆಗಳೇ ಬಂದಾದ್ವಾ ಅನ್ನೋ ಅನುಮಾನ ಮೂಡಿದೆ. ಕಳೆದ 4 ತಿಂಗಳಿಂದ ವೃದ್ಧರು, ವಿಧವೆಯರು, ವಿಶೇಷ ಚೇತನರಿಗೆ ಪೆನ್ಷನ್ ಹಣ ಸಿಕ್ಕಿಲ್ಲ. ಹೀಗಾಗಿ ಇದೇ ಹಣವನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದವರಿಗೆ ದಿಕ್ಕೆ ತೋಚದಂತಾಗಿದೆ. ನಿತ್ಯ ಸರ್ಕಾರಿ ಕಚೇರಿಗಳಿಗೆ ಅಲಿದು ಅಲಿದು ಹೈರಾಣಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿತ್ಯ ನರಕ ಅನುಭವಿಸುವಂತಾಗಿದೆ. ಎಷ್ಟು ತಿಂಗಳಿಂದ ಬಂದಿಲ್ಲ? 3 ತಿಂಗಳಿಂದ. ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ? ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬಂದಿದ್ದೀರಾ? ಪಿಂಚಣಿ ಹಣದಲ್ಲೇ ಎಷ್ಟೋ ಜನರ ತಿಂಗಳಿನ ಬದುಕು ಸಾಗುತ್ತೆ. ಇನ್ನು ಹಿರಿಯ ಜೀವಗಳು ಇದೇ ಹಣದಲ್ಲಿ ಮೆಡಿಸಿನ್, ಔಷಧಿ ಅಂತೆಲ್ಲ ಖರೀದಿ ಮಾಡ್ತಾರೆ. ಆದರೆ ಪೆನ್ಷನ್ ಹಣ ಸಿಗದೆ ಮೆಡಿಸಿನ್ಗಾಗಿ ವೃದ್ಧ ಜೀವಗಳು ಪರದಾಡ್ತಾ ಇವೆ. ಬೆಳಗ್ಗೆಯಿಂದ ಸಂಜೆವರೆಗೆ ಕ್ಯೂ ನಿಂತು ಪಿಂಚಣಿ ಬಗ್ಗೆ ವಿಚಾರಿಸ್ತಾ ಇದ್ರು, ಯಾರೊಬ್ಬರೂ ಸರಿಯಾದ ಉತ್ತರ ನೀಡ್ತಾ ಇಲ್ಲ. ಹೀಗಾಗಿ ಹಿರಿಯ ಜೀವಗಳಿಗೆ ಏನ್ ಮಾಡಬೇಕು ಅನ್ನೋದು ಪ್ರಶ್ನೆಯಾಗಿದೆ. ದೂರದ ಊರುಗಳಿಂದ ಬರ್ತಾ ಇರೋ ಜನ, ಅಧಿಕಾರಿಗಳ ಉಡಾಫೆ ಉತ್ತರ. ಹೌದು, ಪಿಂಚಣಿಗಾಗಿ ಬೆಂಗಳೂರಿನ ಮೂಲೆ ಮೂಲೆಗಳಿಂದ, ದೂರದ ಊರುಗಳಿಂದ ಜನ ತಹಶೀಲ್ದಾರ್ ಕಚೇರಿಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಕೈಯಲ್ಲಿ ದಾಖಲೆ ಹಿಡಿದುಕೊಂಡು ಪಿಂಚಣಿ ಬಗ್ಗೆ ವಿಚಾರಿಸ್ತಾ ಇದ್ರೆ ಯಾವೊಬ್ಬ ಅಧಿಕಾರಿಯೂ ಸರಿಯಾದ ಮಾಹಿತಿ ನೀಡದೆ ದಿವ್ಯ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಕೇವಲ ಮನವಿ ಸ್ವೀಕರಿಸಿ ಪೆನ್ಷನ್ ಯಾಕೆ ಸ್ಟಾಪ್ ಆಗಿದೆ ಅಂತ ಹೇಳದೆ ವಾಪಸ್ ಕಳಿಸ್ತಿದ್ದಾರೆ. ಹೀಗಾಗಿ ಕೆಲಸ ಕಾರ್ಯ ಬಿಟ್ಟು ಬಂದ ಜನ ಅಧಿಕಾರಿಗಳ ನಡೆಗೆ ಆಕ್ರೋಶ ಹೊರಹಾಕಿದ್ದಾರೆ. ಎಪ್ಪತ್ತು ವರ್ಷದ ವೃದ್ಧೆಗೆ 3 ತಿಂಗಳಿಂದ ಬರ್ತಾ ಇಲ್ಲ ಪೆನ್ಷನ್. ನೋಡಿ, ಕೈಯಲ್ಲಿ ಉರುಗೋಲು ಹಿಡ್ಕೊಂಡು ಪಾಪ ಈ ಅಜ್ಜಿ ಪೆನ್ಷನ್ಗಾಗಿ ಕ್ಯೂ ನಿಂತಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಕೊನೆಯದಾಗಿ ಈ ಅಜ್ಜಿಗೆ ಪೆನ್ಷನ್ ಬಂದಿದೆ. ಆದರೆ ಅಲ್ಲಿಂದ ಇಲ್ಲಿ ತನಕ ಹಣ ಸಿಕ್ಕಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಅಲ್ಲಿ ಕೇಳು, ಇಲ್ಲಿ ಕೇಳು ಅಂತ ಹೇಳ್ತಿದ್ದಾರಂತೆ. ನನಗೆ ಇದು ಬಿಟ್ಟು ಬೇರೆ ಆದಾಯ ಇಲ್ಲ, ಏನಾದರೂ ಮಾಡಿ ಸರ್ ಅಂದ್ರೆ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರಂತೆ.
ಯಕ್ಷಗಾನ ಆದ್ಮೇಲೆ ಇವಾಗ ನಮ್ಮ ಮೊಮ್ಮಗಳ ಮನೆ ಶಿವಾಜಿ ನಗರ ಅಲ್ಲಿ ಈಸ್ಕೊಂಡ್ ಬಂದಿದ್ರು. ಅವ್ರು ಕೊಡ್ತಾ ಇದ್ರು, ಡಿಸೆಂಬರ್ ಅಲ್ಲಿ ಕೊಟ್ರು, ಜನವರಿಗೆ ಇನ್ನೂ ಬಂದಿಲ್ಲ ಬಂದಿಲ್ಲ, ಎರಡು ತಿಂಗಳಾಯ್ತು. ಇವಾಗ ಕೇಳಿದ್ರೆ ನೀವು ಹುಣಸಂಗಾರನ ಕೇಳು ಅಂದ್ರು. ಹುಣಸಂಗಾರನ ಹೋದ್ರೆ ಆಧಾರ್ ಕಾರ್ಡ್ ತಗೊಂಡು, ಆಧಾರ್ ಕಾರ್ಡ್ ಕೊಟ್ಟೆ. ಇವಾಗ ಇಲ್ಲಿ ಏನು ಬಂದೇ ಇಲ್ಲ, ನಿಮ್ಗೆ ಬೇರೆ ಬ್ಯಾಂಕ್ ಅಕೌಂಟ್ ಆಗಿ ಏನಿಲ್ಲಮ್ಮ, ಇದು ಬಿಟ್ಟರೆ ನೀವು ಬೇರೆ ಇಲ್ಲ ಅಂತ ನೀನು ಹೋಗಿ ಹುಣಸಂಗ ಇದ್ದು ಶಿವಾಜಿ ನಗರ ಕೇಳಿ. ಸರಿ, ಅವ್ರು ಹೋಗಿ ಕೇಳಿದಕ್ಕೆ ಇನ್ನೂ ಎಲೆಕ್ಷನ್ ಆದ ಮೇಲೆ ನೋಡ್ಬೇಕು ಅಂತ. ಸರಿ, ಇಲ್ಲಿ ಹೋಗೋದ್ರು ಒಂದು ಪೋಸ್ಟ್ ಮ್ಯಾನ್ ನಂಗೆ ಕೊಡೋದು ಆ ಎಪ್ಪ ಇಂಡಿಯನ್ ಆಗಿತ್ತು. ಆ ಎಪ್ಪ ಕೇಳಿದ್ರೆ ನೀನು ಏನು ಬೇಜಾರು ಮಾಡ್ಬೇಡಮ್ಮ, ಅದಕ್ಕೆ ಹೋಗಿ ಕಾವೇರಿ ಹೋಗಿ ಹೋಗಿ ಕಾಲಕ ಕೇಳ ಅವ್ರು ಹೇಳ್ತಾರೆ. ಇನ್ನು ಈ ವೃದ್ಧ ದಂಪತಿಯದ್ದು ಮತ್ತೊಂದು ಗೋಳು. ಕಳೆದ 4 ತಿಂಗಳಿಂದ ಈ ವೃದ್ಧನಿಗೆ ಹಣ ಸಿಕ್ಕಿಲ್ಲ, ಹೀಗಾಗಿ ಮಾತ್ರೆಗಳಿಗೂ ಹಣ ಇಲ್ಲ ಅಂತ ಈ ದಂಪತಿ ಯಲಹಂಕದಿಂದ ಬಂದು ಕಂದಾಯ ಅಧಿಕಾರಿಗಳಿಗೆ ಮೊರೆ ಇಟ್ಟಿದೆ. ಪಿಂಚಣಿ ಬರ್ತಾ ಇಲ್ಲ ಮಾತ್ರೆಗೆ, ಅದಕ್ಕೆ ತುಂಬಾ ತೊಂದರೆ ಆಗಿದೆ. ನಾವಿಬ್ರೇ ಇದೀವಿ. ಎಲ್ಲಿಂದ ಬಂದಿದ್ದೀರಾ? ಯಲಹಂಕದಿಂದ ಬಂದಿದ್ದೀರಾ? ಏನ್ ಹೇಳ್ತಾ ಇದಾರೆ ಕೇಳಿದ್ರೆ? ಅವ್ರು ಇಲ್ಲಿ ಹೋಗಿ ಬರ್ಸ್ಕೊಂಡ್ ಬನ್ನಿ, ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇನು ಓಲ್ಡ್ ಏಜ್ ಪೆನ್ಷನ್? ಎಷ್ಟು ಬರ್ತಾ ಇತ್ತು ತಿಂಗಳು ತಿಂಗಳು? ಓಕೆ, ಈಗ ನಿಲ್ಸ್ಬಿಟ್ಟಿದ್ದಾರೆ. ಇಲ್ಲಿ ಕೇಳಿದ್ರೆ ಏನ್ ಹೇಳ್ತಿದ್ದಾರೆ ಈಗ ಅಧಿಕಾರಿಗಳು? ಯಲಚೇನಹಳ್ಳಿಯಿಂದ ಬಂದಿದ್ದ ಈ ಮಹಿಳೆ ವಿಧವಾ ವೇತನಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಅಲೆದು ಹೈರಾಣಾಗಿದ್ದಾರೆ. 2 ವರ್ಷದಲ್ಲಿ ಬರೀ 3 ತಿಂಗಳು ಮಾತ್ರ ಹಣ ಸಿಕ್ಕಿದೆ, ಅಲ್ಲಿಂದ ಸಂಪೂರ್ಣವಾಗಿ ವಿಧವಾ ವೇತನ ನಿಂತು ಹೋಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಯಾವ ಏರಿಯಿಂದ ಬಂದಿದೆ? ಓಕೆ, ಏನ್ ಪೆನ್ಷನ್? ಯಜಮಾನರು ತೀರೋಗಿರೋದು, ವಿಧವಾ ಪೆನ್ಷನ್. ಓಕೆ, ಯಾವುದು ಪೆನ್ಷನ್ನೇ ಬರ್ತಾ ಇಲ್ವಾ? ವಿಧವಾ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ ಯಾವುದು ಸಿಗ್ತಾ ಇಲ್ಲ. ಈಗೆಲ್ಲ ಒಟ್ಟಿಗೆ ಬಂದಿದ್ದಾರೆ ಇಲ್ಲಿ. ಎಲ್ಲಿಂದ ಬಂದಿರೋದು ನೀವು? ಇತ್ತ ತಾಯಿಗೆ ಬರಬೇಕಾಗಿದ್ದ ಪಿಂಚಣಿಗಾಗಿ ಮಗಳು ಅಲೆದು ಅಲೆದು ಸುಸ್ತಾಗಿದ್ದಾರೆ. ಪೋಸ್ಟ್ ಆಫೀಸ್ಗೆ ಹೋದ್ರೆ ಬ್ಯಾಂಕ್ಗೆ ಹೋಗಿ ಅಂತಾರೆ, ಬ್ಯಾಂಕ್ಗೆ ಹೋದ್ರೆ ತಹಶೀಲ್ದಾರ್ ಬಳಿ ಹೋಗಿ ಅಂತಾರೆ. ಹೀಗೆ ಅಲೆದು ಅಲೆದು ಸಾಕಾಗಿದೆ ಅಂತ ಮಹಿಳೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 2 ವರ್ಷದಿಂದ ಬಂದಿಲ್ಲ. 2 ವರ್ಷದಿಂದ ಪೋಸ್ಟ್ ಆಫೀಸ್ಗೆ ಹೋದ್ರೆ ಬ್ಯಾಂಕ್ ಮಾಡಿಸ್ಕೊಂಡ್ ಬರ್ತಾರೆ, ಬ್ಯಾಂಕ್ ಹೋದ್ರೆ ಪಂಚಾಯತ್. ಒಟ್ಟಿನಲ್ಲಿ ಪಿಂಚಣಿ ಹಣವನ್ನ ನಂಬಿಕೊಂಡಿದ್ದ ಜನರು ಅಧಿಕಾರಿಗಳಿಂದಾಗಿ ಪರದಾಡುವಂತಾಗಿದ್ದು, ಕಳೆದ 4 ತಿಂಗಳಿಂದ ಹಣ ಸಿಗದೆ ಕಚೇರಿಯಿಂದ ಕಚೇರಿಗೆ ಅಲೆದು ಕಂಗಾಲಾಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗ ಪಿಂಚಣಿ ಸಿಗುವಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ.